ಇವತ್ತು ವ್ಯಾಲೆಂಟೈನ್ಸ್ ಡೇ, ನಿನಗೆ ಏನೋ ಹೇಳಬೇಕು. ಐ ಲವ್ ಯು. ಥೂ, ಇದೊಂದು ಪ್ರಪೋಸ್ ಏನಲ್ಲ. ನನ್ನ ಥರ ಬೋಲ್ಡನ್ ಡೇರಿಗೆ ಹೆಂಗೆ ಪ್ರಪೋಸ್ ಮಾಡೋದಂತ ನೋಡ್ಕೊ. ಎಷ್ಟೋ ಧೈರ್ಯ ನಿನಗೆ, ನನ್ನ ಬಾಯ್ ಫ್ರೆಂಡ್ ಮುಂದೆನೆ ಪ್ರಪೋಸ್ ಮಾಡ್ತೀಯಾ? ಬಾಯ್ ಫ್ರೆಂಡ್? ಯಾರೋ ನೀನು? ನೆನ್ನೆ ತಾನು ಒಬ್ನು ಕೈ ಮುರಿದಿದ್ದಾನೆ, ಇವತ್ ನಿಂದ ಗ್ಯಾರಂಟಿ. ಇಷ್ಟೊತ್ತು ಎಕ್ಸ್ಪ್ರೆಷನ್ ಕೊಟ್ಟಿದ್ ಕ್ಯಾಮ್ರಾಗ, ಇಲ್ಲಿದ್ರೆ ಹ್ಯಾಂಡಿಕ್ಯಾಪ್ ಗ್ಯಾರಂಟಿ. ಹಾಕೊಂಡ ನನ್ ಮಗ. ಸರ್ ಸರ್, ನನ್ನ ಫ್ರೆಂಡು ಸರ್ ಕಣ್ಣು ಕಾಣಿಸಲ್ಲ, ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ರೋಸ್ ಕೊಟ್ಬಿಟ್ಟು ಎಲ್ಲರದ್ದು ದುಡ್ಡು ಕಲೆಕ್ಟ್ ಮಾಡ್ದೇನೆ ಸರ್. ಹ್ಞೂ ಸರ್. ಬಾಡೆ, ಅದಕ್ಕೆ ಮಗನೇ ಜಾಸ್ತಿ ನಿಗ್ರಾಡ್ಬಾರ್ದು ಅಂತ ಹೇಳದ್ ನಡೆ. ಲೋ ಮಗ, ರಾಮು ರಾಘವೆಲ್ಲ ಇನ್ನೂ ಬಂದಿಲ್ಲ? ಬರ್ತಾ ಇರ್ಬೋದು ಮಚ. ಮಗ, ಇಡೀ ವರ್ಲ್ಡಲ್ಲಿ ಯಾರು ಪ್ರಪೋಸ್ ಮಾಡಿರ್ಬಾರ್ದು ಆ ರೇಂಜ್ ಪ್ರಪೋಸ್ ಮಾಡ್ತೀನಿ ನೋಡೋ. ಮಗ, ನಿಂಗೊಂದು ಐಡಿಯಾ ಕೊಡ್ಲಾ? ತಗೋ ಈ ಬಾಳೆಹಣ್ಣಲ್ಲಿ ಪ್ರಪೋಸ್ ಮಾಡು. ಹೇಯ್, ಸೂಪರ್ ಐಡಿಯಾ ಕಣೋ, ಇದರಲ್ಲೇ ಮಾಡ್ತೀನಿ, ಇಟ್ಕೋ. ಹಂಗೆ ಟಾಯ್ಲೆಟ್ಗೆ ಹೋಗಿ ಮಗ ತೊಳ್ಕೊಂಬಿಡ್ತೀನಿ, ನಮ್ಮ ಹುಡುಗಿ ಬರೋ ಟೈಮ್ ಆಯಿತು. ಹಲೋ ರಾಮು. ಏ ರಾಮು, ಹಿಂಗೇನೆಲ್ಲ ಶಾಕ್ ಕೊಡೋದಲ್ಲ ಅವನಲ್ಲೋ? ಅವನಿಗೂ ಇದೇ ಥರ ಶಾಕ್ ಕೊಡೋ ನಡೆಯೋ? ಕರೆಕ್ಟ್ ಅಲ್ವಾ ಮಗ? ಓಯ್ ರಾಮು, ಯಾವಾಗ ಬಂದ? ಏ ಈಗ ತಾನೇ ಬಂದ್ವಿ ಮಗ. ಓಕೆ ಮಗ, ಒಂದು 10 ಮಿನಿಟ್ಸ್ ತಡಿ, ನಮ್ಮ ಹುಡುಗಿ ಬಂದಿದ್ದಾರೆ, ಮಾತಾಡೋಣ. ಲೇ, ನೀನೇನು ಮಕ ನೋಡ್ತಿದ್ಯಾ, ಬಾಳೆ ನೀಡ ಲೇ. ಓಕೆ ಮಗ. ಹಾಂ ಸರಿ ಸರಿ ಸರಿ. ಹಾಯ್ ಕವನ. ಹೇ, ಡೆಲ್ಲಿಯಿಂದ ಯಾವಾಗ ಬಂದೆ? ಡೆಲ್ಲಿಲಿ ಕೆಲಸ ಬಿಟ್ಟೆ, ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಓನ್ ಕನ್ಸ್ಟ್ರಕ್ಷನ್ ಕಂಪ್ನಿ ಇಡ್ತಿದ್ದೀವಿ. ಓ ನೈಸ್, ಕಂಗ್ರಾಟ್ಸ್. ಥ್ಯಾಂಕ್ಸ್. ಏನು ಕಾಲ್ ಮಾಡಿ ಬರ ಕೇಳಿದ್ದು? ಅದು ಏನಂದ್ರೆ, ನೀರೇನಾದರೂ ಬೇಕಿತ್ತಾ? ಇಲ್ಲ. ಯಾಕೋ ವರ್ಕೌಟ್ ಆಗ್ತಾ ಇಲ್ಲ, ಬನಾನ ಪ್ರಪೋಸ್ ಬೆಟರ್. ಆ ಪೊದೆಲ್ಲೇನೋ ಸೌಂಡ್ ಆಗ್ತಿದೆ, ಹಾವಿರ್ಬೋದಾ? ನೀನು ಆವಾಗೆಲ್ಲ ಹೆದ್ರ್ಕೊಂತೀಯ, ನಾನು ಡೆಲ್ಲಿಲಿ ರೂಮಲ್ಲಿದ್ದಾಗ ಒಂದು ಹಾವು ಕದ್ದು ಹಾಲು ಕುಡಿಯೋಕೆ ಬಂದಿತ್ತು, ನಾನು ಲೈಟ್ ಹಾಕಿದೆ, ಸಿಗಾಕೊಂಬಿಡ್ತು, ಬರೀ ಹಾಲೇ ಕುಡಿತೀಯ ಅಂತ ಕಾಫಿ ಮಾಡಿಕೊಟ್ಟೆ, ಆವತ್ತಿಂದ ನನ್ನ ರೂಮೇಟ್ ಆಗೋಯ್ತು. ಅಯ್ಯೋ, ನೀನಿನ್ನೂ ಈ ಡಬ್ಬಾ ಕಾಮಿಡಿ ಮಾಡೋದು ಬಿಟ್ಟಿಲ್ವಾ? ಸರಿ ಕಣ್ಣು ಮುಚ್ಕೋ, ನಿನಗೊಂದು ಸರ್ಪ್ರೈಸ್ ಇದೆ, ನಾನು ಹೇಳೋ ತರ್ಕ ಬಿಡ್ಬೇಡ ಆಯ್ತಾ? ಏನು ನನ್ನ ಮಗ, ಎರಡು ಬಾಳೆಹಣ್ಣು ಇಟ್ಬಿಟ್ಟವನಲ್ಲ, ಹೇಳ್ಬಿಡೋಣ. ಇವಳು ಬಾಳೆಹಣ್ಣು ಥರ, ನನ್ನ ಸಿಪ್ಪೆ ಥರ, ಇಬ್ಬರು ಯಾವಾಗಲೂ ಜೊತೆಲಿ ಇರೋಣ ಅಂತ. ಹಲೋ. ಹಾ ರೀ, ಪಾಪುನ ಸ್ಕೂಲಿಂದ ಕರ್ಕೊಂಡು ಬರ್ತೀನಿ. ಹಾಯ್ ಮೇಡಮ್, ನಾವು ಪವನ್ ಫ್ರೆಂಡ್ಸ್. ಹೇಳಿ, ನಿಮಗೆ ಮದುವೆ ಆಗಿದೆಯಾ? ಹಾ ಆಗಿದೆ. ಸರಿ ಮೇಡಮ್, ನಾವೇನು ಬರ್ತೀವಿ. ಅವನ ಯಾಕೆ ಆ ಥರ ಓಡೋದ? ಓ ಅವನ ಅಲ್ಲಿ ಯಾರೋ ಪರ್ಸ್ಕೋತ್ರು ಅಂತ ಚೇಸ್ ಮಾಡ್ಕೊಂಡೋದ. ಸರಿ, ನಂಗೆ ಲೇಟ್ ಆಯಿತು, ಪಾಪುನ ಸ್ಕೂಲಿಂದ ಕರ್ಕೊಂಬರ್ಬೇಕು, ಹೊರಡ್ತೀನಿ, ಅವ್ನಿಗೆ ಹೇಳ್ಬಿಡಿ. ಓಕೆ. ಏನೋ ಹಿಂಗಾಗೋಯ್ತು. ಲೋ ಪವನ, ಅದ್ರ ಹಬ್ಬ ರಾವ್ ಕಣೋ. ಅಯ್ಯೋ, ನನ್ನ ಮಕ್ಕಳ್ರ ನನ್ನ ಹುಡುಗಿ ಮುಂದೆ ಡಮ್ಮಿ ಪೀಸ್ ಮಾಡ್ಬಿಟ್ರಲ್ಲೋ, ಬಿಡಲ್ಲ ನನ್ನ ಮಕ್ಕಳಾಗಿವತ್ತು ನಿನ್ನ. ಲೇಯ್, ಅವಳಿಗೆ ಮದುವೆ ಆಗಿದೆ ಕಣ. ಲೇಯ್, ಮಗುನೂ ಆಗಿದೆ ಕಣಲ್ಲೋ, ಅದಕ್ಕೆ ಮಗ ಹೇಳೋದು ಯಾವತ್ತಿದ್ರು ಫ್ರೆಂಡ್ಸ್ ಕ್ರಿಯೇಟ್ ಅಂತ.
ಲೇ ನಡಿಯಲೇ, ನನ್ನ ಮಕ್ಕಳ ಚಾನ್ಸ್ ಸಿಕ್ಕರೆ ಎಲ್ಲ ಯೋಗರಾಜ್ ಭಟ್ರು ಆಗ್ಬಿಡ್ತೀರಾ. ಅದು ಸರಿ, ರಾಘವೆಲ್ಲೋ ಏ ಹೊರಗಡೆ ಇದ್ದಾನೆ. ನಡಿ ಮಗ, ನಡಿರಪ್ಪ, ಹುಡುಗಿರ ಸವಾಸನೆ ಬೇಡ. ಅಣ್ಣ ಇಲ್ಲಿ ಆಸ್ಪತ್ರೆ ಎಲ್ಲಿ ಬರುತ್ತೆ? ಏ ಹೋಗಮ್ಮ, ಸುಮ್ಮನೆ ಮೊಬೈಲ್ ಡಾಟಾ ಎಲ್ಲ ಫೇಸ್ಬುಕ್ಕು, ವಾಟ್ಸಪ್ಪು, ಟಿಕ್ಟಾಕು ಅಂತ ಎಲ್ಲ ಯೂಸ್ ಮಾಡಿಬಿಡಿ. ಆಮೇಲೆ ಬಂದು ಅಣ್ಣ ಈ ಮನೆ ಅಡ್ರೆಸ್ ಎಲ್ಲಿ ಬರುತ್ತೆ, ಅಣ್ಣ ನನ್ನ ಗಂಡನ ಮನೆ ಎಲ್ಲಿ ಬರುತ್ತೆ ಅಂತೇಳಿ ನಮ್ಮ ತಲೆ ತಿನ್ರಿ. ಮ್ಯಾಪ್ ಹಾಕೊಂಡು ಹೋಗಮ್ಮ. ಏನೋ ಮಗ, ಹುಡುಗಿ ಜೊತೆ ಜಗಳಾಡ್ತಿದ್ದೆ. ಏನಿಲ್ಲ ಕಣೋ, ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಬಂದು ಲವ್ ಮಾಡು ಅಂತ ಹಿಂಸೆ ಮಾಡ್ತಾ ಇದ್ಲು, ಅದಕ್ಕೆ ಬೈದ್ ಕಳ್ಸಕಂಡ್ರು. ಎಲ್ಲ ನೋಡಿದ್ವಿ ನಡಿ ಮಗ, ನಾವು ನೋಡಿದ್ದೀವಪ್ಪ, ಹೋಗೋಣ. ಕೊಡ ಇಲ್ಲಿ ಲೇ, ಭಿಕ್ಷೆ ದುಡ್ಡನ್ನು ಭಿಕ್ಷುಗನು ಕೊಡಿ. ತಗೊಳಪ್ಪ. ತಗೊಮ್ಮಗ, ಈ ಪಾಳೆನಾದ್ರೂ ಕೊಡು, ಅವನ್ ಮಗನ್ ಕೊಟ್ರು ಕೊಡ್ಬೋದು. ಯಾರ ಇವನು? ಯಾಕಪ್ಪ ಏನಂತವನು? ಅವರಮ್ಮ ಹೇಳಿದಾರಂತೋ ಭಿಕ್ಷೆ ಬಿಡ್ತೀನಿ ಬೇಡ, ದುಡ್ಡು ತಿನ್ನು ಅಂತ. ಏನಪ್ಪ ಸರಿ ಒಡ್ಸು. ಇವಾಗ್ಲಾದ್ರೂ ತಗೊಳಪ್ಪ, ತಗೋ ಈ ಬಾಳೆಹಣ್ಣು. ಯಾಕ ಮಗ ಬೇಜಾರಲ್ಲಿದ್ದೀಯಾ? ಆ ಭಿಕ್ಷುಕನ್ ನೋಡಿ ಯಾಕೋ ಬೇಜಾರಾಯ್ತು ಮಗ, ಯಾಕೋ ಮನ್ಸಿಗೆ ಸಮಾಧಾನ ಇಲ್ಲ. ಏಯ್ ಸಪ್ಲೈಯರ್, ಹೇಳಿ ಸರ್. ಒಂದು ಊಟ ಪಾರ್ಸಲ್ ಮಾಡಪ್ಪ. ಲೇಯ್ ಯಾಕೆ ಅಳ್ತಿದ್ಯಾ? ಹುಡುಗಿ ನೆನಪಾಗ್ತಾಳ ಮಗ. ಯಾವ ಹುಡುಗಿನ? ಯಾವಳಂತ ಗೊತ್ತಾಗ್ತಿಲ್ಲ ಮಗ. ಅದು ಖಜೂರ್ ಅಯ್ಯ, ನಿನ್ನ ನಮ್ಮ ಹುಡುಗಿ ಕೊಟ್ಟಿರೋ ಚೈನ ಕಿತ್ ಹಾಕ್ಬಿಟ್ಟಲ್ಲ. ಮುಟ್ಬೇರೆ ದುಡ್ಡು ಕೇಳಕ್ ಶುರು ಮಾಡಿದೀನಿ ಆಗ್ಲೇ. ನಿಮ್ಮಂತವರೆಲ್ಲ ಭೂಮಿ ಮೇಲೆ ಯಾಕೆ ಬದುಕಿದ್ರ ಇನ್ನು? ಥೂ ಅನಿಷ್ಟ. ಓ ಕೀ ಬಿಟ್ಟೋಗಿರೋದು ಹೇಳಕ್ ಬಂದ್ಯಾ? ನಿಮ್ಮ ಮನೇಲಿ ಹೆಣ್ಣು ನೋಡ್ತಿದ್ರಲ್ಲ, ಏನಾಯ್ತು? ಬಿಡೋ ಮಗ, ಇನ್ನೊಂದು ಎರಡು ಮೂರು ವರ್ಷ ಬ್ಯಾಚುಲರ್ ಲೈಫ್ ಎಂಜಾಯ್ ಮಾಡೋಣ. ಅಂತೂ 6 ವರ್ಷ ಬೇಕಾದ್ರೆ ನಮ್ಮ ಗೋಲ್ ಅಚೀವ್ ಮಾಡೋಕ್ಕೆ. ನಾನು ಚೆನ್ನೈ, ಇವ್ನು ಡೆಲ್ಲಿ, ಇವ್ನು ಮುಂಬೈ, ರಾಮು ಮಾತ್ರ ಅದೃಷ್ಟವಂತ, ಬೆಂಗಳೂರಲ್ಲೇ ಸೆಟ್ಲ್ ಆಗವನು. ಹೋಗ್ಲಿ ಬಿಡ, ನಾವೆಲ್ಲ ಸೇರ್ಕೊಂಡೊಂದು ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಇಡ್ತಿದ್ದೀವಿ, ಖುಷಿ ಪಡ. ಅಂತೂ ಆ ಕನ್ಸ್ಟ್ರಕ್ಷನ್ ಕಂಪ್ನಿ ಫ್ರಾಂಚೈಸ್ ನಮ್ಗೆ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ನಮ್ದೆಲ್ಲ ಸೇರಿ 25 ಲಕ್ಷ ಆಗುತ್ತೆ, ಮಿಕ್ಕಿದ್ದು ಲೋನ್ ತಗೊಂಡ್ರಾಯ್ತು ಬಿಡ. ಹಾಕಿದ ಬಂಡವಾಳ 1 ವರ್ಷದಲ್ಲಿ ವಾಪಸ್ಸು. ಇನ್ಮೇಲೆ ನಮಗೆ ನಾವೇ ಬಾಸ್ಕೊಳ್ಳೋ, ನಮ್ಗೆ ಯಾರು ಬಾಸ್ ಇಲ್ಲ. ಏಯ್ ನಮ್ಮಮ್ಮ ಫೋನ್ ಮಾಡ್ತಿದ್ದಾರೆ, ತಡೀರು. ಹಲೋ ಹಲೋ ಅಮ್ಮ, ಎಲ್ಲಿದ್ಯೋ ಮಗನೇ? ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಧರ್ಮಸ್ಥಳ ಕರ್ಕೊಂಡ್ ಬಂದಿದ್ದಾರಮ್ಮ. ಧರ್ಮಸ್ಥಳನಾ? ದರ್ಶನ ಆಯ್ತಾ? ಆಗ್ತಾ ಇದೆ. ಹುಷಾರು,
ಯಾವಾಗ ಬರೋದು? ಅಮ್ಮ ನಾನು ನಾಳೆ ಮಧ್ಯಾಹ್ನ ಬಂದ್ಬಿಡ್ತೀನಮ್ಮ. ಏನು ಯಾಕೋ ಏನಾಯ್ತೋ? ಅವರಿದಾರಲ್ಲೋ ಹೊರಗಡೆ ಭಿಕ್ಷುಕಂಗೆ ಹೊಡೆದಿದಾರ ಅಂತ ಕಂಡ್ರು. ಏನೋ ಭಿಕ್ಷುಕಿಂಗೆ ಹೊಡೆದಿದಾರ? ಬಿಡಲ್ಲ ನನ್ನ ಮಕ್ಳನ್ನ ಇವತ್ತು. ಏಯ್ ನನ್ನ ಫ್ರೆಂಡ್ ಮೇಲೆ ಕೈ ಮಾಡ್ತೀಯನೋ? ಏಯ್ ಬಿಡ್ರೋ ಬಿಡ್ರೋ, ಲೇಯ್ ಪೊಲೀಸ್ ನನಗೆ ಫೋನ್ ಮಾಡ್ತೀನಿ ನೋಡಿ. ಇವಾಗ ಯಾರೀ ನನ್ನ ಮಕ್ಕಳು? ಹಳೆ ದುಷ್ಮನ್ ಇರ್ಬೋದ? ಏಯ್ ನೀ ಫಾಲೋ ಮಾಡ್ರ, ನಾವೇ ಹೊಡೆದಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ನಾವು ಮಗ ಹೊಡಿಬಾರ್ದಾಯಿತು. ಹೋಗ್ಲಿ ಬಿಡಲಿ, ನಮ್ದೇನು ಕಿತ್ಕೊಳಕಾಯ್ತದೆ. ಓನ್ ಗುರು, ಇವತ್ತು ಅವ್ರ ಕೈ ಕಾಲು ಲ್ಯಾಪ್ಸ್ ಆಗಬೇಕು. ಹಂಗೆ ಮಾಡ್ತೀನಿ, ಬಿಡಲ್ಲ. ಸೆಕ್ಯೂರಿಟಿ ಕೇಳ್ತೀನಿ, ಯಾವ ಗಾಡಿ ಅಂತ. ಸ್ಟಾರ್ಟ್ ಆಗಬಾರ್ದು, ಹಂಗೆ ಮಾಡ್ತೀನಿ. ಐತೆ ನನ್ನ ಮಕ್ಳಿಗೆ ಇವತ್ತು. ಸರ್ ಪಾರ್ಸಲ್ ತಡ್ರ, ಒಂದು ನಿಮಿಷ ಕೊಟ್ಬಿಟ್ಟು ಬರ್ತೀನಿ. ಓಯ್ ಬಾರೆ ಇಲ್ಲಿ, ಅಲ್ಲಿ ಟಾಯ್ಲೆಟ್ ತೊಳೆಯೋರು ಯಾರೂ ಬಂದಿಲ್ಲ, ನಾಳೆ ಬೇರೆ ಗೆಸ್ಟ್ ಬರ್ತಾ ಇದ್ದಾರೆ. ಬಾ ತೊಳಿ ಬಾ, 100 ರೂಪಾಯಿ ಕೊಡ್ತೀನಿ. ಮಗ ಭಿಕ್ಷುಕ ಮಗ. ಹಲೋ ನಡ್ರಲ್ಲ, ಎಷ್ಟು ಸ್ಟಾರ್ಟ್ ಮಾಡ್ತೀರಾ? ಇಲ್ಲೇನಾದ್ರು ಮಗ, ನನ್ನ ಕೈಲಿ ನಡಿಯಕ್ಕಾಗಲ್ಲಪ್ಪ. ನಡೀರ ಅಲ್ಲಿ ಡಾಬಾ ಒಳಗೆ ಮಲಗ್ಬಿಡೋಣ. ನಡೀರ. ಏನು ಕುಡಿದ್ಬಿಟ್ಟು ಇಲ್ಲೇ ಬಿತ್ಕೊಂಡವೆ? ಏಯ್ ಇದ್ದಾಳ, ಏಯ್ ಇದ್ದಾಳ, ಏಯ್ ಏಯ್ ಇದ್ದಾಳ. ಯಾವನು ಬೆಳಿ ಬೆಳಿಗ್ಗೆ? ಏಯ್ ಇದ್ದಾಳ ಅವನ ಅವನು. ಲೋ ಕುಡಿದ್ಬಿಟ್ಟು ಏನೇನು ಮಿಸ್ಟೇಕ್ ಮಾಡ್ಕೊಂತೀರ ನೀವು? ಅಣ್ಣ ಕಟ್ಟಿಂಗ್ನವ್ರು ಮಿಸ್ಟೇಕ್ ಮಾಡಿದ್ರೆ ನ್ಯೂ ಸ್ಟೈಲ್ ಅಂತೀರಾ? ಏಯ್ ಸರಿಯಾಗಿ ನಿಂತ್ಕ. ರಾಜಕಾರಣಿ ಮಿಸ್ಟೇಕ್ ಮಾಡಿದ್ರೆ ನ್ಯೂ ಲಾ ಅಂತೀರ. ಸೈಂಟಿಸ್ಟ್ ಮಿಸ್ಟೇಕ್ ಮಾಡಿದ್ರೆ ನೀವು ಇನ್ವೆನ್ಷನ್ ಅಂತೀರ. ಟೈಲರ್ ಮಿಸ್ಟೇಕ್ ಮಾಡಿದ್ರೆ ನೀವು ಫ್ಯಾಷನ್ ಅಂತೀರ. ನಾವು ಕುಡುಕರು ಮಿಸ್ಟೇಕ್ ಮಾಡಿದ್ರೆ ಮಾತ್ರ ಮಿಸ್ಟೇಕ್ ಅಂತೀರಣ್ಣ. ಏನು ಮಿಸ್ಟೇಕಾ? ಆ ಹುಚ್ಚ ನಿಮ್ಮನ್ನು ಕಾಪಾಡೋಕ್ಕೋಗಿ ಅವನು ಎಲ್ಲಿ ಸತ್ತೋದ್ನೋ. ಒಟ್ಟಿನಲ್ಲಿ ತಲೆಗೆ ಮಾತ್ರ ಸರಿಯಾಗಿ ಎಟ್ಟು ಬಿದ್ದಿದೆ. ಅವನಿಲ್ಲ ಅಂತಿದ್ರೆ ನಿಮ್ಮ ಗತಿ ಅದೋ ಗತಿನೇ ಆಗಿರೋದು. ಲೋ ನಡೀರೋ. ಏಯ್ ಅಲ್ಲಿ, ಏಯ್ ಎತ್ಕೊಡ್ರು. ಈ ಟ್ಯಾಬ್ಲೆಟ್ಸ್ ತಂದ್ಬಿಡಿ. ಸರ್ ಸರ್ ಅಲ್ಲಿ ಕೂರ್ಸಪ್ಪ. ಏನಾಗಿದಪ್ಪ ಇದು? ಆಕ್ಸಿಡೆಂಟ್ ಸರ್. ಯಾವಾಗ ಆಗಿದ್ದು? ಸರ್ ನೈಟ್. ಇವ್ರು ಏನಾಗ್ಬೇಕು ನಿಮಗೆ? ಫ್ರೆಂಡ್ ಸರ್. ಪೇಷಂಟ್ ಜೊತೆ ಒಬ್ಬರಿ, ಇನ್ನೆಲ್ಲ ಹೊರಗೋಗಿ. ಒಂದು ಸಿ ಟಿ ಸ್ಕ್ಯಾನಿಂಗ್ ಬರ್ಕೊಡ್ತೀನಪ್ಪ, ಹೋಗಿ ಮಾಡಿಸ್ಕೊಂಬಂದ್ಬಿಡು. ಕೂತಿರು, ಬರ್ತೀನಿ. ಪೇಷಂಟ್ ಹೆಸರೇನಪ್ಪ? ಗೊತ್ತಿಲ್ಲ ಸರ್. ಏನೋ ಫ್ರೆಂಡ್ ಅಂತೀಯ, ಗೊತ್ತಿಲ್ಲ ಅಂತೀಯಲ್ಲೋ. ವಯಸ್ಸೆಷ್ಟು? 25-30 ಇರ್ಬೋದು ಸರ್. ಸರ್ ಏನು ಪ್ರಾಬ್ಲಮ್ ಸರ್? ಸಿ ಟಿ ಸ್ಕ್ಯಾನಿಂಗ್ ಮಾಡಿಸ್ಕೊ ಬನ್ನಿಪ್ಪ, ಅದೇನು ಸಮಸ್ಯೆ ಇದೆ ನೋಡೋಣಂತೆ. ಸರಿ ಸರ್.
ತಗೊಳ್ಳಿ. ಥ್ಯಾಂಕ್ ಯು ಸರ್. ನಿಮ್ಮ ಪೇಷಂಟ್ ಬೆಡ್ನಲ್ಲಿ ಅದೇನೋ ಐ ಡಿ ಪ್ರೂಫ್ ಸಿಕ್ತು, ತಗೊಳ್ಳಿ. ಹಲೋ ಸಾಗರ್, ಯಾರೋ ಫ್ಯಾಮಿಲಿ ಇರ್ಬೇಕು ನೋಡ. ಪೇಷಂಟ್ಗೆ ಸೆರೆಬ್ರಲ್ ಇಂಜುರಿ ಆಗಿದೆ, ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಿಸ್ಬೇಕಾಗತ್ತೆ, ನ್ಯೂರೋ ಸರ್ಜನ್ನ ಕರೆಸ್ಬೇಕಾಗತ್ತೆ, ಲಕ್ಷಾಂತರ ರೂಪಾಯಿ ಖರ್ಚಾಗ್ಬೋದು. ಏನು ಮಾಡೋಣ ಅಂತೀರಾ? ಮಗ ನಿಮಿಷ ಬಾಯಿಲಿ. ಏನೋ ಲೋ ಮಗ, ಅವನು ಹುಚ್ಚ ಅಲ್ವಂತೋ ಕ್ಯಾಂಟೀನ್ ಬಿಸ್ನೆಸ್ ಮಾಡ್ಕೊಂಡಿದ್ನಂತೆ. ಓ ಮಗ, ಒಂದಿನ ಫ್ಯಾಮಿಲಿ ಟ್ರಿಪ್ ಹೋಗಿ ಆಕ್ಸಿಡೆಂಟಲ್ಲಿ ಎಲ್ಲ ಸತ್ತೋದ್ರಂತೆ, ಇವನೊಬ್ಬ ಮಾತ್ರ ಆಸ್ಪತ್ರೆ ಸೇರಿದ್ದಾನೆ. ತಲೆಗೇಟ್ ಬಿದ್ದು ಆಸ್ಪತ್ರೆ ಸೇರಿದ್ನಂತೆ. ಆಸ್ಪತ್ರೆಯಿಂದ ಬಂದಮೇಲೆ ಊರಲ್ಲೆಲ್ಲ ಜನ ಹುಚ್ಚ ಹುಚ್ಚ ಅಂತಿದ್ರಂತೆ, ಅದಕ್ಕೆ 2 ವರ್ಷದಿಂದೇನೆ ಊರು ಬಿಟ್ನಂತೆ ಮಗ. ಫ್ರೆಂಡ್ಸ್ ಎಲ್ಲ ಮೋಸ ಮಾಡ್ಬಿಟ್ರಂತೋ. ಏನ್ರು ಹೇಳ್ತಿದ್ರಲ್ಲಿ ಹೇಳ್ತಾರೆ ಅಂತ ಬನ್ನಿ ಕೇಳೋಣ. ಎಷ್ಟು ಬೇಕಾಗುತ್ತೆ ಸರ್? 15-20 ಲಕ್ಷ ಖರ್ಚಾಗತ್ತಪ್ಪ, ನೀವು ಹೇಗಂತೀರೋ ಹಾಗೆ. ಲೋ ಹೋಗಲ್ಲೋ, ಇದೆಲ್ಲ ನಮ್ಗೆ ಹಾಕ್ಬೇಕು. ಬಾ ಮಗ. ಲೋ ಸರ್, ಏನಪ್ಪ ಚೆನ್ನಾಗಿದ್ಯಾ? ಹೆಂಗೋ ಹುಷಾರಾದಲ್ಲ ಬಿಡು, ವಿಷಯ ಆಗಿರು. ಅಂತೂ ಹುಷಾರಾದಲ್ಲ. ಯಾಕಪ್ಪ ಬೇಜಾರಾಗಿದ್ಯಾ? ಇನ್ಮೇಲೆ ನಾವು 4 ಜನ ಫ್ರೆಂಡ್ಸ್ ಅಲ್ಲ, 5 ಜನ. ಅವಾಗ ಅವಾಗ ಬರ್ತಾ ಇರ್ತೀವಿ ಬಿಡು, ಏನು ಬೇಜಾರು ಮಾಡ್ಕೊಳ್ಳೋ ಆಯ್ತಾ? ನಾವೆಲ್ಲ ಇರ್ತೀವಪ್ಪ. ಮಗ ತಲೆಯನ್ನು ಕೆಡ್ಸ್ಕೊಳ್ಳೋದು ಬೇಡ, ದುಡ್ಡಿಗಿಂತ ಮನುಷ್ಯತ್ವನೇ ಮುಖ್ಯ. ಇನ್ನು 5 ವರ್ಷ ಅಷ್ಟೇ ಮಗ, ಎಲ್ಲರೂ ದುಡ್ಕೊಂಡು ಮತ್ತೆ ನಮ್ಮೂರಿಗೆ ಬಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಸ್ಟಾರ್ಟ್ ಮಾಡೋಣ. ಹ್ಞೂ ಮಗ, ನಮ್ಮ ಕನಸನ್ನು ಬಿಟ್ಕೊಡೋದು ಬೇಡ. ಲೋ ನಾವು ಕನ್ಸ್ಟ್ರಕ್ಷನ್ ಕಂಪ್ನಿ ಮಾಡಿ ಕೋಟಿ ದುಡಿದ್ರೆ ಅಷ್ಟು ಖುಷಿ ಆಗ್ತಿರ್ಲಿಲ್ಲ, ಅಷ್ಟು ಖುಷಿ ಆಗ್ತಿದೆ ಇವಾಗ. ನೋಡು ಮಗ, ಇಲ್ಲಿ ತಾಯಿನ ಬೀದಿಗೆ ಬಿಟ್ಟವ್ರಂತೆ, ಆಸ್ತಿ ಒಡವೆ ಎಲ್ಲ ಕಿತ್ಕೊಂಡು. ಅಲ್ಲ ಮಗ, ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಕೈ ತುಂಬ ದುಡಿತಾರೆ, ಆದರೆ ಎಲ್ಲ ಅವ್ರ ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಂತಾರೆ. ನನ್ನ ಮಕ್ಳಿಗೆ ಲೈಫ್ ಅಂದ್ರೆ ಏನು ಅಂತಲೇ ಅರ್ಥ ಆಗಿಲ್ಲ ಮಗ. ಲೈಫ್ ಅಂದರೆ ಸ್ವಾರ್ಥ ಇಲ್ಲದೆ ಒಬ್ಬಂಗೆ ಹೆಲ್ಪ್ ಮಾಡ್ತೀವಿ ನೋಡು, ಅವಾಗ ಒಬ್ಬನ ಲೈಫ್ ಚೇಂಜ್ ಆಗುತ್ತೆ ನೋಡು, ಅದು ಲೈಫ್ ಅಂದರೆ. ಲೋ ಮಗ, ನಾವೊಬ್ರಿಗೆ ಒಳ್ಳೇದು ಮಾಡಿದರೆ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ ಮಗ. ನಿನಗೆ ಪ್ರಮೋಷನ್ ಸಿಕ್ಕಿದೆ, ನಮಗೆಲ್ಲ ಸ್ಯಾಲ್ರಿ ಇನ್ಕ್ರೀಸ್ ಆಗಿದೆ, ಇನ್ನೇನು ಬೇಕು ಮಗ? ಮಗ ನಮ್ದೆಲ್ಲ ಎಷ್ಟಾಗಿರ್ಬೋದಾ? 4-3-2-3 ಟೋಟಲ್ 12 ಲಕ್ಷ ಆಗಿದೆ ಮಗ. ಇನ್ನೆರಡು ವರ್ಷ ಮಾಡಿದ್ರೆ ಸಾಕು. 2 ವರ್ಷ ಬೇಡ ಮಗ, ಇನ್ನೊಂದು 6 ವರ್ಷ ಬಿಟ್ಕೊಂಡು ಮಾಡೋಣ ಬಿಟ್ರು. ಯಾಕೋ? ಇವತ್ತು ಪೇಪರಲ್ಲಿ ಆರ್ಟಿಕಲ್ ನೋಡಿದ್ನಲ್ಲ, ತಂದೆ ತಾಯಿನ ಹೊರಗಾಕಿದ್ದಾರೆ ಅಂತ, ಅವ್ರ ಅಡ್ರೆಸ್ ಕೊಟ್ಟಿದ್ದಾರೆ. ಅದಕ್ಕೆ 12 ಲಕ್ಷನೂ ಕೊಟ್ಬಿಡೋಣ ಮಗ.